ಯಾಕೆ ಅನುಮಾನ ದಟ್ಟವಾದ ಅನುಮಾನ ಬಂದಿದೆ ಅಂತಂದ್ರೆ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಚುನಾವಣೆ ಮುಂದೂಡುತ್ತೀವಿ ಈಗಿರತಕ್ಕಂತ ಪಂಚಾಯತ್ ಸದಸ್ಯರಿದ್ದಾರಲ್ಲ ಅವರ ಸ್ಥಾನದಲ್ಲಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸದಸ್ಯರನ್ನ ನೇಮಕ ಮಾಡುತ್ತೀವಿ ಅದು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಅದನ್ನ ಯಾರು ಪ್ರಶ್ನೆ ಮಾಡಕಾಗಲ್ಲ ನಾವು ಈಗಾಗಲೇ ಅಡ್ವೊಕೇಟ್ ಜನರಲ್ ಬೇರೆವರ ತಜ್ಞರಿಂದ ಎಲ್ಲ ಅಭಿಪ್ರಾಯ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದೀವಿ ದೇ ಹ್ಯಾವ್ ನೋ ರೈಟ್ ನಾರ್ ದೇ ಕ್ಯಾನ್ ಗಿವ್ ಡೈರೆಕ್ಷನ್ ಟು ದಿ ಎಲೆಕ್ಷನ್ ಕಮಿಷನ್ ಬಿಕಾಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಆಟೋನಮಸ್ ಬಾಡಿ ಎನ್ ಇಂಡಿಪೆಂಡೆಂಟ್ ಬಾಡಿ ದೇ ನೀಡ್ ನಾಟ್ ಗೋ ಬೈ ದಿ ಡೈರೆಕ್ಷನ್ ಆರ್ ದಿ ರಿಕ್ವೆಸ್ಟ್ ಮೇಡ್ ಬೈ ದಿ ಗವರ್ಮೆಂಟ್ ಅದಕ್ಕೆ ನಾವು ಹೇಳಿದೀವಿ ಅದೆಲ್ಲ ಗಮನಕ್ಕೆ ತಂದಿದ್ದೀವಿ ಚುನಾವಣೆ ಮಾಡಲೇಬೇಕು ಚುನಾವಣೆ ಮುಂದೂಡಕ್ಕೆ ನಿಮಗೂ ಅಧಿಕಾರ ಇಲ್ಲ ಸರ್ಕಾರಕ್ಕೂ ಅಧಿಕಾರ ಇಲ್ಲ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ಆಕ್ಟ್ ಈಸ್ ವೆರಿ ಕ್ಲಿಯರ್ ಮಾಡಿ ಅಂತ ಒತ್ತಾಯ ಪೂರ್ವಕವಾಗಿ ನಾವು ಹೇಳಿದ್ದೀವಿ ಅವರು ಕಾನೂನು ರೀತಿ ನಡೆಕತ್ತೀವಿ ಅಂತ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ